ಬಿಟ್ಟು ದೂರ ದೂರ ಹೋಗ್ತಾರೆ. ಒಂದ್ ಗಾಡಿ ಹೋಗೋದು ಖರ್ಚು ಕಡಿಮೆ ಆಗ್ಬೇಕು, ಇಳುವರಿ ಹೆಚ್ಚೆ ಆಗ್ಬೇಕು, ಭೂಮಿ ಫಲವತ್ತತೆ ಇರ್ಬೇಕಾದ್ರೆ ಆರ್ಗಾನಿಕ್ ಯೂಸ್ ಮಾಡ್ಬೇಕು. ಸರ್ ಇದು ರಿಂಗ್ ಫಿಟ್ ಸಿಸ್ಟಮ್ ಹೇಳಿದ್ದು ನಮ್ಮ ತಂದೆಯವರು ಸಜೆಷನ್ ಮಾಡಿದ್ರು ಸರ್ ನನಗೆ. ನಿಮ್ ಡಾಕ್ಟರ್ ಸಾಯಿಲ್ ಬಗ್ಗೆ ಹೇಳಿದ್ನು ಅವರೇ ಸರ್. ಅದು ಯೂಟ್ಯೂಬ್ ನಲ್ಲಿ ಮೈಕ್ರೋಬಿ ಪ್ರೈವೇಟ್ ಲಿಮಿಟೆಡ್ ಚಾನಲ್ ಇದೆಲ್ಲ, ಅದನ್ನ ನೋಡ್ಬಿಟ್ಟು ನನಗೆ ಸಜೆಷನ್ ಕೊಟ್ಟಿದ್ರು. ಈಗ ತೊಗರಿಗೆ ಆದ್ರೂ ಎಲ್ಲಾ ಬೆಳೆಗಳಿಗೂ ನಿಮ್ದು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಕೊಂಡೆ ಕ್ರಾಪ್ ಇದು ಮಾಡಿ. ಓಕೆ, ಈ ರಿಂಗ್ ಫಿಟ್ ಪದ್ಧತಿ ನಿಮಗೆ ಎಷ್ಟೆಷ್ಟು ಅಡಿಗೆ ಹಾಕೋಬೇಕು ಅಂತ ಐಡಿಯಾ ತಂದಿದ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ರ ಇಲ್ಲಾಂದ್ರೆ ಬೇರೆ ಏನಾದ್ರು? ಇಲ್ಲ, ಯೂಟ್ಯೂಬ್ ನಲ್ಲಿ ನೋಡಿ ಹೇಳ್ಬಿಟ್ಟಿದ್ರು ಸರ್ ಅವ್ರು. ಅವರು ಕೆಲವೊಂದ್ ಕಡೆ ಹೋಗಿ ವಿಸಿಟ್ ಮಾಡಿದಾರೆ ನಮ್ ತಂದೆ ಅವ್ರು. ಅದು ಹೋಗ್ಬಿಟ್ಟು ಅವ್ರಿಗೆ ಒಂದು ಎಡ್ಜ್ ಇಂತ ಎಡ್ಜ್ ಒಂದ್ ಗುಂಡಿಗೆ 6 ಫೀಟ್ ಇದೆ ಸರ್. ಪಾಯಿಂಟ್ ಇಂತ ಪಾಯಿಂಟ್ 8 ಫೀಟ್, ಗುಂಡಿನಿಂತ ಗುಂಡಿಗೆ 2 ಫೀಟ್ ಇದೆ. ಮತ್ತೆ ಡೀಪ್ ಡೀಪ್ 2 ಫೀಟ್ ಆಗಲ್ಲ, ಅಗಲ 3x3 ಸರ್. ಈಗ ಇದು ನಾಟಿ ಮಾಡದ್ಮೇಲೆ ನಿಮಗೆ ಏನೇನು ಯಾವ ರೀತಿ ಈ ಒಂದು ಗುಣಿ ಹೊಡ್ಕೊಂಡ್ಮೇಲೆ ಇದಕ್ಕೆ ಏನೇನ್ ಕೊಟ್ರಿ ಗುಣಿ ಹೊಡ್ಕೊಂಡಾಗ? ನಿಮ್ದು ಸಸಿ ಅಪ್ಲೈ ಮಾಡದ ಒಂದು ಔಷಧ ಅಲ್ಲ ಸರ್ ನಿಮ್ಮಲ್ಲಿ? ಅದೊಂದು ಎದ್ ಬಿಟ್ಟು ಡಿಪ್ ಮಾಡಿ ಅವು ಅಗಿ ಹಚ್ಚಿದ್ವಿ ಸರ್ ಎಲ್ಲಾ ಕಡೆ. ಆಮೇಲೆ 20 ದಿನ ಆದ್ಬೇಕು ಅದು ಡಾಕ್ಟರ್ ಸುಗರ್ ಕೇನ್ ಸ್ಪೆಷಲ್ ಅದು ಹಾಕಿದೀವಿ. ಅದಾದ ನಂತರ ಮತ್ತೆ 20 ದಿನ ಆದ ನಂತರ ಇದು ಹಾಕಿದ್ವಿ ಸರ್, ಸ್ಲರಿ ಹಾಕಿದೀವಿ ಬರಲ್ ಅಲ್ಲಿ ಹಾಕಿಸಿದ. ಅದಾದ ನಂತರ ಒಂದ್ಸರಿ ಡಾಕ್ಟರ್ ಸರ್ ಅಲ್ಲಿ ಸುಗರ್ ಕೇನ್ ಸ್ಪೆಷಲ್ ಹಾಕಿದ್ವಿ. ಅದಕ್ಕೆ ಮೊದಲು ನೀವು ಹಳ್ಳ ಹೊಡ್ಕೊಂಡ್ರಲ್ಲ, ಗುಂಡಿ ಹೊಡೆದ್ರಲ್ಲ, ಆ ಗುಂಡಿಗೆ ಏನೇನ್ ಕೊಟ್ರಿ? ಅದರಲ್ಲಿ ತಿಪ್ಪಿ ಖಾತ ಹಾಕಿದ್ವಿ ಸರ್, ಕುರಿ ಖಾತ ಒಂದೊಂದು ಬುಟ್ಟಿ ಹಾಕಿರ್ಬೋದು. ಹಾಕೊಂಡು ಸಸಿ ನಾಟಿ ಮಾಡಿ ಮಾಡಿ ಸರಿ. ಫಸ್ಟ್ ನೀರ್ ಬಿಟ್ಟಿದೆ ಸರ್, ಅದ್ ಹಾಕೊಂಡು ಫುಲ್ ನೀರ್ ಬಿಟ್ಬಿಟ್ಟು ಇದು ಮಾಡಿ. ಈಗ ಎಷ್ಟು ತಿಂಗಳು ಬೆಳೆ ಇದೆ? ಇದು 3 ತಿಂಗಳು ಇದೆ ನೋಡಿ ಸರ್. 3 ತಿಂಗಳು. 3 ತಿಂಗಳಲ್ಲಿ ನಿಮಗೆ ಏನ್ ಅನುಭವ ಆಗಿದೆ? ನಿಮಗೆ ಈ ಡಾಕ್ಟರ್ ಸಾಲ್ ಉತ್ಪನ್ನಗಳು ಬಳಸಿರೋದ್ರಿಂದ ನಿಮಗೆ ಆಗಿರುವಂತ ಭೂಮಿಯಲ್ಲಿ ಬದಲಾವಣೆ? ಭೂಮಿಯಲ್ಲಿ ಸರ್, ಭೂಮಿ ಮೆತ್ತಗದಾರಿ. ಈಗ ನಾವು ಬ್ಯಾಸಿಗೆಯಿಂದ ಒಂದ್ ತಡಿ ನೀರ್ ಇಲ್ಲ ಅಂದ್ರೆ ಬಿ ತಾಕೋಗ್ತದ್ರಿ, ಇಳುವರಿ ಹೆಚ್ಚಿಗೆ ಬರ್ತದ್ರಿ, ಖರ್ಚು ಕಡಿಮೆ, ಭೂಮಿ ಫಲವತ್ತತೆ ಇರ್ತದ. ಈಗ ನೀರ್ ಬಿಟ್ಟು ಎಷ್ಟು ದಿನ ಆಗಿದೆ? ಒಂದ್ 15 ಡೇಸ್ ಆಯ್ಕೊಂಡ್ರಿ ಸರ್. ಬೆಳೆ ನೋಡಕ್ ಹೆಂಗಿದೆ? ಸರಿಯಾಗಿದೆ ಸರ್, 3 ತಿಂಗಳ ಬೆಳೆ ಅನ್ಸಲ್ಲ ಸರ್. ಒಂದು ಪ್ಲಾನಿಂಗ್ ಇಟ್ಕೊಂಡ್ರೆ ಈ ರೀತಿ ಬೆಳೆ ಮಾಡೋದಕ್ಕೆ ರೈತರು ಸಾಧ್ಯ ಇದೆ ಅಂತ ಮಲ್ಲಿಕಾರ್ಜುನ್ ಸರ್ ಅವರು ಹೇಳ್ತಾ ಇದಾರೆ. ನೀವುಗಳು ಅಷ್ಟೇ, ಈ ಒಂದು ಕೃಷಿನ ಮಾಡ್ಬೇಕು ಅಂತಿದ್ರೆ ಒಂದು ಪ್ಲಾನಿಂಗ್ ಇಟ್ಕೊಂಡು ಒಂದು ಉದ್ದಿಮೆ ತರ ಮಾಡಿದ್ದಾದ್ರೆ ಈ ರೀತಿ ಬೆಳೆ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಲಾಭ ಮಾಡ್ಬೇಕಾದ್ರೆ ಈ ಮಲ್ಲಿಕಾರ್ಜುನ್ ಅವರು ಒಬ್ಬರೇ ಒಂದು ಉದಾಹರಣೆ ಅಲ್ಲ. ಸಾಕಷ್ಟು ಜನ ಇವತ್ತು ಸಾವಯವ ಕೃಷಿ ಡಾಕ್ಟರ್ ಸಾಹಿಲ್ ನ ಬಳಸ್ಕೊಂಡು ಸಾಕಷ್ಟು ಜನ ಈ ತರ ಒಂದು ಉದಾಹರಣೆಗಳಿದಾವೆ. ದಯವಿಟ್ಟು ನೀವು ಇನ್ನು ಮೇಲೆ ಮುನ್ನೆಚ್ಚರಿಕವಾಗಿ ಇವಾಗಲೇ ಹೇಳ್ತಾ ಇದೀವಿ, ದಯವಿಟ್ಟು ನಿಮ್ಮ ಭೂಮಿನ ಉಳಿಸ್ಕೋಬೇಕು ಅಂತಿದ್ರೆ, ನಿಮ್ಮ ಬೆಳೆನ ಮಾಡಬೇಕು ಅಂತಿದ್ರೆ, ಹೆಚ್ಚಿಗೆ ಲಾಭ ಪಡಿಬೇಕು ಅಂತಿದ್ರೆ ಕಡಿಮೆ ಖರ್ಚಿನಲ್ಲಿ ನೀವು ಒಂದು ಪ್ಲಾನಿಂಗ್ ಇಟ್ಕೊಂಡು ಒಂದು ಬೆಳೆ ಮಾಡಿದ್ದಾದ್ರೆ, ಉದ್ದಿಮೆಯ ತರ ನೋಡಿದ್ದಾದ್ರೆ 100% ನಾವೆಲ್ಲರೂ ಸಕ್ಸಸ್ ಆಗ್ತೀವಿ. ರೈತರು ಕೋಟ್ಯಾಧೀಶರಾಗೋದಕ್ಕೆ ಇದೊಂದು ಸತ್ಯವಾದ ಮಾತು, ಮಲ್ಲಿಕಾರ್ಜುನ ಅವರು ಒಂದು ಉದಾಹರಣೆ ಅಂತ ಹೇಳ್ಬೋದು. ಓಕೆ, ಎಲ್ಲಾ ರೈತರಿಗೂ ನಿಮ್ ಕಡೆಯಿಂದ ಒಂದ್ ಸಂದೇಶ. ಖರ್ಚು ಕಡಿಮೆ, ಇಳುವರಿ ಜಾಸ್ತಿ, ರೈತರು ಉಳಿಬೇಕಂದ್ರೆ ನಿಮ್ ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ಬೇಕು ನೋಡಿ ಸರ್. ಭೂಮಿನ ಫಲವತ್ತತೆ ಇರ್ತದ್ರಿ, ಖರ್ಚು ಕಡಿಮೆ ಇರ್ತದ್ರಿ, ಇಳುವರಿ ಜಾಸ್ತಿ ಬರ್ತದ್ರಿ. ಈಗ ತೊಗರಿ ಆದ್ರೂ ಹಂಗೆ ಸರ್, ನಿಮ್ದು ಯೂಸ್ ಮಾಡಿದ್ರಲ್ಲ ತೊಗರಿ ನಟೆ ಹೊಡೆಯಲ್ರಿ. ಈಗ ನಮ್ ಆಲರ್ ಬಿ ಗ್ರಾಮದಾಗ ಯಾರಿಗೆ ಹೋಗಿ ಕೇಳಿದ್ರು ಬಿ ನಿಮ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಕೊಂಡು ಹಿಂಗ್ ಮಾಡಿರಲ್ರಿ, ಅವ್ರದ್ ತೊಗರಿ ನಟೆ ಹೊಡೆದ್ರು ಅಂತ ಬಂದ್ ಪ್ರೈವೇಟ್ ಬಂದ್ ಕೇಳಿದ್ರು ಬಿ ಯಾರು ಹೇಳ್ತಾರ? ಊರಾಗ ಹೊತ್ತು ಮಂದಿ ನಟೆ ಹೊಡೆದ್ರು, ನಮ್ ತೊಗರಿ ನಟೆ ಹೊಡೆದ್ರಿ ಸರ್. ಸಾಲು ಪದ್ಧತಿಗಳಲ್ಲಿ 3 ಫೀಟು, 3.5 ಫೀಟು, ಮ್ಯಾಕ್ಸಿಮಮ್ ಅಂದ್ರೆ 4 ಫೀಟು ಮಾಡ್ತಾ ಇರುವಂತ ರೈತರು ಇವತ್ತು ಈ ರೀತಿ ಗುಣಿ ಪದ್ಧತಿಯಲ್ಲಿ 6 ರಿಂದ 8 ಫೀಟ್ ವರೆಗೂ ಬಂದಿರೋ ಕಾರಣ ಏನು ಅಂತಂದ್ರೆ, ಆ ಒಂದು ಪದ್ಧತಿಯಲ್ಲಿ ಬರ್ತಕ್ಕಂತ ಇಳುವರಿ ಮತ್ತು ಮೇಂಟೈನ್ ಮಾಡುವಂತ ಒಂದು ಖರ್ಚು ಅಥವಾ ಲೇಬರ್ ಒಳಗಡೆ ಟ್ರ್ಯಾಕ್ಟರ್ ಮಷಿನರಿ ವರ್ಕ್ ಆಗೋದ್ರಿಂದ, ಸೊ ಟೋಟಲ್ ಆಗಿ ಉಳುಮೆ ಅವ್ರಿಗೆ ಸಾವಯವ ಕೃಷಿಯಲ್ಲಿ ಮಾಡಿರೋದ್ರಿಂದ ಸೊ ಖರ್ಚು ಕಡಿಮೆ ಆಗಿ ಇಳುವರಿ ಹೆಚ್ಚಿಗೆ ಬರುವಂತ ಪದ್ಧತಿ ಇದೆ. ಸೊ ಇದನ್ನ ಎಲ್ಲಾ ರೈತರು ಅಳವಡಿಸ್ಕೊಳ್ಳಿ, ಅಳವಡಿಸ್ಕೊಂಡು ಸಾವಯವ ಕೃಷಿ ಮಾಡಿ ಭೂಮಿನ ಫಲವತ್ತತೆ ಮಾಡಿಕೊಂಡು ವಿಷಮುಕ್ತ ಆಹಾರವನ್ನ ಸಮಾಜಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಮ್ದು ಆಲೂರ್ ಬಿ ಗ್ರಾಮ್, ಹಾಳನ್ ತಾಲೂಕ್ ರೀ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್. ನಮ್ಮ ಹೆಸರು ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಬಸವರಾಜ್ ಪರಸ್ತಿ.
ಮೊಬೈಲ್ ನಂಬರ್ 6360 6969 43.